ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಜನನ ಮರಣವೆನ್ನುವುದು ಈ ಸೃಷ್ಟಿಯ ನಿಯಮ. ಸೂರ್ಯ ಉದಯಿಸಿದ ನಂತರ ಹೇಗೆ ಮುಳುಗುತ್ತಾನೋ ಅದೇ ರೀತಿಯಾಗಿ ಈ ಲೋಕದಲ್ಲಿ ಜನಿಸಿದ ಪ್ರತಿಯೊಬ್ಬರೂ ಕೂಡ ಖಂಡಿತವಾಗಿಯೂ ಸಾಯುತ್ತಾರೆ. ಈ ಭೂಮಿಯ ಮೇಲೆ ಎಲ್ಲರಿಗೂ ತಿಳಿದ ವಿಷಯವೇನೆಂದರೆ ಅವರು ಯಾವುದೋ ಒಂದು ದಿನ ಸಾಯುತ್ತಾರೆಂಬ ನಿಜ. ಆದರೆ ಅವರಲ್ಲಿ ಕೆಲವು ಮಂದಿ ಈ ನಿಜವನ್ನು ಅಂಗೀಕರಿಸುವುದಿಲ್ಲ. ನೀವೆಲ್ಲರೂ ನೋಡಿಯೇ ಇರುತ್ತೀರಾ, ಹಿಂದೂ ಧರ್ಮದಲ್ಲಿ ಯಾರಾದರೂ ಸತ್ತ ನಂತರ ಶಂಖವನ್ನು ಊದುತ್ತಿರುತ್ತಾರೆ. ಒಂದು ವೇಳೆ ಯಾರಾದರೂ ರಾತ್ರಿ ವೇಳೆ ಸತ್ತು ಹೋದರೆ ಅವರ ದಹನ ಸಂಸ್ಕಾರಗಳನ್ನು ಮಾರನೆಯ ದಿನ ಮಾಡುತ್ತಾರೆ. ಹಾಗೆಯೇ ರಾತ್ರಿ ವೇಳೆ ಸತ್ತಾಗ ಅವರ ಶವವನ್ನು ಒಂಟಿಯಾಗಿ ಬಿಡುವುದಿಲ್ಲ. ಅಸಲು ಶವವನ್ನು ಏಕೆ ಒಂಟಿಯಾಗಿ ಬಿಡುವುದಿಲ್ಲ ಎಂಬ ಪ್ರಶ್ನೆಗೆ ಉತ್ತರ ನಿಮಗೆ ಗೊತ್ತಾ? ಒಂದು ವೇಳೆ ತಿಳಿಯದಿದ್ದರೆ ಆ ಪ್ರಶ್ನೆಗೆ ಉತ್ತರವನ್ನು ಈ ವಿಡಿಯೋದ ಮೂಲಕ ತಿಳಿಯೋಣ. ಇದರ ಕುರಿತು ಗರುಡ ಪುರಾಣದಲ್ಲಿಯೂ ಕೂಡ ವಿವರವಾಗಿ ಹೇಳಲಾಗಿದೆ. ಸುಖ ದುಃಖಗಳನ್ನು ಮತ್ತು ನೋವನ್ನು ಸ್ಪರ್ಶಿಸುವುದು ಕೇವಲ ನಮ್ಮ ಶರೀರ ಮಾತ್ರವೇ. ಆತ್ಮಗಳಿಗೆ ಯಾವುದೇ ರೀತಿಯ ನೋವು ತಿಳಿಯುವುದಿಲ್ಲ, ಅವು ಶರೀರವನ್ನು ಬಿಟ್ಟು ತಿರುಗುತ್ತಿರುತ್ತವೆ. ಆದರೆ ಈ ವಿಡಿಯೋದಲ್ಲಿ ಹೇಳಲಾಗಿರುವ ವಿಷಯವನ್ನು ತಿಳಿದರೆ ನೀವು ಖಂಡಿತವಾಗಿಯೂ ಆಶ್ಚರ್ಯ ಪಡುತ್ತೀರಾ. ಸ್ನೇಹಿತರೆ, ನಮ್ಮ ಧರ್ಮ ಗ್ರಂಥಗಳಲ್ಲಿ ಆತ್ಮ ಶರೀರವನ್ನು ಬಿಟ್ಟ ನಂತರ ಏನು ಮಾಡುತ್ತದೆಂಬುದನ್ನು ವಿವರವಾಗಿ ತಿಳಿಸಲಾಗಿದೆ. ಈ ದಿನದ ಈ ವಿಡಿಯೋದಲ್ಲಿ ಆತ್ಮಕ್ಕೆ ಸಂಬಂಧಿಸಿದ 7 ಭಾವನೆಗಳ ಕುರಿತು ತಿಳಿಯೋಣ. ನಮ್ಮ ಆತ್ಮ ಆ ಭಾವನೆಗಳನ್ನು ನಾವು ಸತ್ತು ಹೋದ ನಂತರ ಕೆಲವು ಗಂಟೆಗಳವರೆಗೂ ಸ್ಪರ್ಶ ಹೊಂದುತ್ತದೆ. ಇವುಗಳ ಬಗ್ಗೆ ತಿಳಿಯಬೇಕಾದರೆ ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಾಗೆಯೇ ನೀವೇನಾದರೂ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಗರುಡ ಪುರಾಣದ ಪ್ರಕಾರ ಶವವನ್ನು ಏಕೆ ಒಂಟಿಯಾಗಿ ಬಿಡುವುದಿಲ್ಲ? ಈ ಪ್ರಶ್ನೆಗೆ ಉತ್ತರವನ್ನು ತಿಳಿಯುವ ಮೊದಲು ಅಸಲಿಗೆ ಎಂತಹ ಪರಿಸ್ಥಿತಿಯಲ್ಲಿ ಶವಕ್ಕೆ ಅಂತಿಮ ಸಂಸ್ಕಾರಗಳನ್ನು ಮಾಡುವುದಿಲ್ಲ, ಏಕೆ ಕೆಲವು ಗಂಟೆಗಳವರೆಗೂ ಕಾಯುತ್ತಿರುತ್ತಾರೆ ಎಂಬ ವಿಷಯಗಳ ಬಗ್ಗೆ ತಿಳಿಯೋಣ. ಹಿಂದೂ ಧರ್ಮದಲ್ಲಿ ಯಾರಾದರೂ ಸರಿ ಸೂರ್ಯ ಮುಳುಗಿದ ನಂತರ ಸತ್ತರೆ ಆ ಶವವನ್ನು ರಾತ್ರಿಯೆಲ್ಲ ಹಾಗೆಯೇ ಇಟ್ಟಿರುತ್ತಾರೆ. ಆ ನಂತರದ ದಿನ ಆ ಶವಕ್ಕೆ ದಹನ ಸಂಸ್ಕಾರಗಳನ್ನು ನಿರ್ವಹಿಸುತ್ತಾರೆ. ಅಷ್ಟೇ ಅಲ್ಲದೆ ಯಾರಾದರೂ ಪಂಚಕ್ ಸಮಯದಲ್ಲಿ ಸತ್ತು ಹೋದರೆ ಅವರ ಶವವನ್ನು ಕೂಡ ಕೆಲವು ಗಂಟೆಗಳವರೆಗೂ ಹಾಗೆಯೇ ಇಡುತ್ತಾರೆ. ಯಾವಾಗ ಪಂಚಕ್ ಸಮಯ ಮುಗಿಯುತ್ತದೋ ಆ ನಂತರವೇ ದಹನ ಸಂಸ್ಕಾರಗಳನ್ನು ಮಾಡುತ್ತಾರೆ. ಗರುಡ ಪುರಾಣದಲ್ಲಿ ಹೇಳಿದ ಪ್ರಕಾರ ಸೂರ್ಯಾಸ್ತದ ನಂತರ ಪಂಚಕ್ ಸಮಯದಲ್ಲಿ ಯಾರಾದರೂ ದಹನ ಸಂಸ್ಕಾರಗಳನ್ನು ನಿರ್ವಹಿಸಿದರೆ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗುವುದಿಲ್ಲ ಎಂದು ಹೇಳಲಾಗಿದೆ. ಆದ್ದರಿಂದಲೇ ಯಾರಾದರೂ ರಾತ್ರಿ ವೇಳೆ ಸತ್ತು ಹೋದರೆ ದಹನ ಸಂಸ್ಕಾರಗಳನ್ನು ಮಾಡದೆ ಶವವನ್ನು ಮಾರನೇ ದಿನದವರೆಗೂ ಹಾಗೆಯೇ ಇಟ್ಟಿರುತ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಶವವನ್ನು ಒಂದು ಕ್ಷಣವೂ ಕೂಡ ಒಬ್ಬಂಟಿಯಾಗಿ ಬಿಡುವುದಿಲ್ಲ. ಯಾರಾದರೂ ಒಬ್ಬ ವ್ಯಕ್ತಿಯಾದರೂ ಸರಿ ಶವದ ಬಳಿ ಕಾವಲು ಕಾಯುತ್ತಿರುತ್ತಾರೆ. ಇದಕ್ಕೆ ಕಾರಣಗಳೆಂದರೆ ಒಂದು ವೇಳೆ ಶವವನ್ನು ಒಂಟಿಯಾಗಿ ಬಿಟ್ಟರೆ ಯಾವುದಾದರೂ ನಾಯಿ ಬೆಕ್ಕುಗಳಂತಹ ಪ್ರಾಣಿಗಳು ಬಂದು ಶವವನ್ನು ತಿನ್ನುತ್ತವೆಂದು ಹೀಗೆ ಮಾಡುತ್ತಾರೆ. ಹಾಗೆಯೇ ಗರುಡ ಪುರಾಣದ ಪ್ರಕಾರ ಸತ್ತು ಹೋದವರ ಆತ್ಮ ಯಮಲೋಕಕ್ಕೆ ಪ್ರವೇಶಿಸಲು ಇಂತಹ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗುತ್ತದೆ. ಇದರ ಜೊತೆ ಶವವನ್ನು ಒಂಟಿಯಾಗಿ ಬಿಟ್ಟರೆ ಅದರಿಂದ ದುರ್ವಾಸನೆ ಬರುತ್ತದೆಂದು ಕೂಡ ಭಾವಿಸುತ್ತಾರೆ. ಆದ್ದರಿಂದಲೇ ಶವದ ಬಳಿ ಯಾರಾದರೂ ಒಬ್ಬ ವ್ಯಕ್ತಿ ಇದ್ದೇ ಇರುತ್ತಾರೆ. ಇದರ ಜೊತೆ ಶವದ ಸುತ್ತಲೂ ಅಗರಬತ್ತಿಗಳನ್ನು ಕೂಡ ಇಡುತ್ತಾರೆ, ಏಕೆಂದರೆ ಶವದಿಂದ ಹೊರಬರುವ ದುರ್ವಾಸನೆಯನ್ನು ಕಡಿಮೆ ಮಾಡುವುದಕ್ಕೋಸ್ಕರ. ಗರುಡ ಪುರಾಣದ ಪ್ರಕಾರ ವಿಷ್ಣು ಭಗವಾನನು ಗರುಡನು ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನು ಹೇಳುತ್ತಾ ಹೀಗೆ ಹೇಳುತ್ತಾರೆ: ಪಕ್ಷಿರಾಜ, ಈ ಪರಿಸ್ಥಿತಿಗಳ ಜೊತೆ ಯಾರಾದರೂ ಸತ್ತು ಹೋದಾಗ ಅವರ ಸಂತಾನವು ಮನೆಯ ಬಳಿ ಇಲ್ಲದಿದ್ದಾಗ ಅಂತಹ ಸಮಯದಲ್ಲಿ ಕೂಡ ಶವವನ್ನು ಮನೆಯ ಬಳಿ ಅವರು ಬರುವವರೆಗೂ ಇಡಬಹುದು ಎಂದು ಹೇಳುತ್ತಾರೆ. ಹೀಗೆ ಹೇಳುವುದಕ್ಕೆ ಕಾರಣವೇನೆಂದರೆ ಸತ್ತಂತಹ ವ್ಯಕ್ತಿಯ ಮಗನಾಗಲಿ ಅಥವಾ ಮಗಳಾಗಲಿ ಬಂದು ಕೊನೆಯದಾಗಿ ಅವರನ್ನು ನೋಡಬೇಕೆಂದು ಹೀಗೆ ಮಾಡುತ್ತಾರೆ. ಇಲ್ಲವಾದರೆ ಆತ್ಮಕ್ಕೆ ಶಾಂತಿ ದೊರಕದೆ ಈ ಪ್ರಪಂಚದಲ್ಲಿಯೇ ತಿರುಗುತ್ತಿರುತ್ತದೆ. ಇದರ ಜೊತೆ ವಿಷ್ಣು ಭಗವಾನನು ಏನು ಹೇಳುತ್ತಾರೆಂದರೆ, ಒಂದು ವೇಳೆ ಯಾರಾದರೂ ಸೂರ್ಯಾಸ್ತಮವಾದ ನಂತರ ಸತ್ತು ಹೋದರೆ ಅವರ ಅಂತಿಮ ಸಂಸ್ಕಾರಗಳನ್ನು ಆ ದಿನ ರಾತ್ರಿಯೇ ನಿರ್ವಹಿಸಿದರೆ ಸತ್ತು ಹೋದ ವ್ಯಕ್ತಿಯ ಆತ್ಮ ಅಸುರ ದಾನವ ರಾಕ್ಷಸರ ರಾಜ್ಯದಲ್ಲಿ ಜನಿಸುತ್ತದೆಂದು ಹೇಳುತ್ತಾರೆ. ಅಲ್ಲಿ ಆತ್ಮವು ಬಹಳ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಈ ಕಾರಣದಿಂದಲೇ ಹಿಂದೂ ಧರ್ಮದಲ್ಲಿ ರಾತ್ರಿಯ ವೇಳೆ ಯಾರಾದರೂ ಸತ್ತು ಹೋದರೆ ದಹನ ಸಂಸ್ಕಾರಗಳನ್ನು ಮಾಡುವುದನ್ನು ನಿಷೇಧಿಸಲಾಗಿದೆ. ಇದರ ಜೊತೆ ರಾತ್ರಿಯ ವೇಳೆ ಶವವನ್ನು ಒಂಟಿಯಾಗಿ ಬಿಟ್ಟರೆ ಆ ಶವದ ಶರೀರದೊಳಕ್ಕೆ ಸುತ್ತಮುತ್ತ ತಿರುಗಾಡುತ್ತಿರುವ ದುಷ್ಟಶಕ್ತಿಗಳು ಕೂಡ ಪ್ರವೇಶ ಮಾಡುವ ಅವಕಾಶಗಳು ಬಹಳಷ್ಟಿರುತ್ತದೆ. ಇದರಿಂದ ಸತ್ತು ಹೋದ ವ್ಯಕ್ತಿ ಮತ್ತು ಆತನ
ಕುಟುಂಬವು ಬಹಳಷ್ಟು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಇದರ ಜೊತೆ ಸತ್ತವರ ಆತ್ಮ ಅಲ್ಲಿಯೇ ಸುತ್ತಾಡುತ್ತಿರುತ್ತದೆಂದು, ತನ್ನ ಕುಟುಂಬ ಸದಸ್ಯರಿಗೆ ಕಾಟ ಕೊಡುತ್ತದೆಂದು ಕೂಡ ಹೇಳುತ್ತಾರೆ. ಒಬ್ಬ ಮನುಷ್ಯ ಸತ್ತು ಹೋದ ನಂತರ ಆತ್ಮ ತನ್ನ ಶರೀರದಿಂದ ಬೇರ್ಪಡುತ್ತದೆ. ಆ ಸಮಯದಲ್ಲಿ ಆ ಶರೀರದೊಳಕ್ಕೆ ಎಷ್ಟೋ ಸುತ್ತಮುತ್ತಲಿರುವ ದುಷ್ಟ ಆತ್ಮಗಳು ಪ್ರವೇಶಿಸಬೇಕೆಂದು ನೋಡುತ್ತವೆ. ಆ ಕಾರಣದಿಂದಲೇ ರಾತ್ರಿ ವೇಳೆ ಶವವನ್ನು ಒಂಟಿಯಾಗಿ ಬಿಡದೆ ಯಾರೋ ಒಬ್ಬರು ಶವದ ಬಳಿ ಇರುತ್ತಾರೆ. ಸ್ನೇಹಿತರೆ, ಈಗ ಆತ್ಮ ಶರೀರವನ್ನು ಬಿಟ್ಟ ನಂತರ ಎಂತಹ ಭಾವನೆಗಳನ್ನು ಹೊಂದುತ್ತದೆಂದು ತಿಳಿಯೋಣ. ನಮ್ಮ ಧರ್ಮ ಗ್ರಂಥಗಳಲ್ಲಿ ಮತ್ತು ಪುರಾಣಗಳಲ್ಲಿ ಆತ್ಮವು ಶರೀರವನ್ನು ಬಿಟ್ಟಾಗ ಈ ರೀತಿಯ ಭಾವನೆಗಳನ್ನು ಹೊಂದಿರುತ್ತದೆಂದು ವಿವರಿಸಲಾಗಿದೆ. ಅವುಗಳಲ್ಲಿ ಮೊದಲನೆಯದು ಅಪಸ್ಮಾರಕ ಸ್ಥಿತಿ. ಸತ್ತು ಹೋದ ವ್ಯಕ್ತಿಯಿಂದ ಆತ್ಮ ಬೇರ್ಪಟ್ಟ ನಂತರ ಆತ್ಮವು ಕೆಲವು ಗಂಟೆಗಳವರೆಗೂ ಅಪಸ್ಮಾರಕ ಸ್ಥಿತಿಯಲ್ಲಿರುತ್ತದೆ. ಸ್ವಲ್ಪ ಸಮಯದವರೆಗೂ ಆ ಆತ್ಮಕ್ಕೆ ಶರೀರದಿಂದ ಬೇರೆಯಾಗಿರುವ ವಿಷಯ ತಿಳಿಯುವುದಿಲ್ಲ. ಆ ಸಮಯದಲ್ಲಿ ಆತ್ಮ ಎಂತಹ ಭಾವನೆಯನ್ನು ಹೊಂದಿರುತ್ತದೆಂದರೆ, ಒಬ್ಬ ಮನುಷ್ಯ ಕಠಿಣ ಶ್ರಮದಿಂದ ಗಾಢ ನಿದ್ರೆಯಲ್ಲಿರುವಂತಹ ಭಾವನೆಯನ್ನು ಹೊಂದಿರುತ್ತದೆ. ಸ್ವಲ್ಪ ಸಮಯದ ನಂತರ ಆತ್ಮ ವಾಸ್ತವಕ್ಕೆ ಬರುತ್ತದೆ. ಆಗ ಆತ್ಮಕ್ಕೆ ಈ ವಿಷಯ ತಿಳಿಯುತ್ತದೆ. ಆನಂತರ ತನ್ನ ಪ್ರತಿಕ್ರಿಯೆಗಳಿಗೆ ಸಿದ್ಧವಾಗುತ್ತದೆ. ಎರಡು, ಸಾಧಾರಣ ಪ್ರವರ್ತನೆ. ಒಂದು ಆತ್ಮ ತನ್ನ ಶರೀರದಿಂದ ಬಿಡುಗಡೆಯಾದ ನಂತರ ಸ್ವಲ್ಪ ಸಮಯದವರೆಗೂ ಸಾಧಾರಣ ಮನುಷ್ಯರ ಹಾಗೆ ವರ್ತಿಸುತ್ತದೆ. ಆತ್ಮ ತನ್ನ ಶರೀರವನ್ನು ಬಿಟ್ಟ ಹಾಗೆ ತಿಳಿಯುವುದಿಲ್ಲ. ಸ್ವಲ್ಪ ಸಮಯದ ನಂತರ ವಾಸ್ತವವನ್ನು ಗ್ರಹಿಸುತ್ತದೆ. ಆನಂತರ ಇನ್ನೊಂದು ಹೊಸ ಶರೀರದೊಳಕ್ಕೆ ಪ್ರವೇಶಿಸಲು ಪ್ರಯತ್ನಿಸುತ್ತದೆ. ಮೂರು, ಅಶಾಂತಿ ಮತ್ತು ಕಷ್ಟಗಳು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮೊದಲೇ ತಿಳಿದ ಪ್ರಕಾರ ಆತ್ಮ ತನ್ನ ಶರೀರವನ್ನು ಬಿಟ್ಟು ಹಾಗೆ ಸ್ವಲ್ಪ ಸಮಯದ ಬಳಿಕವಷ್ಟೇ ಈ ಶರೀರದಲ್ಲಿ ತನ್ನ ಪಾತ್ರ ಮುಗಿಯುತ್ತೆಂದು ಗ್ರಹಿಸುತ್ತದೆ. ನಂತರ ಶವದ ಸುತ್ತಮುತ್ತಲಿರುವ ತನ್ನ ಕುಟುಂಬ ಸದಸ್ಯರನ್ನು ಕೇಕೆಗಳನ್ನಾಕುತ್ತಾ ಕೂಗುತ್ತದೆ. ಅವರಿಗೆ ತನ್ನ ಮಾತುಗಳನ್ನು ತಿಳಿಸಲೆಂದು ಪ್ರಯತ್ನಿಸುತ್ತದೆ. ಆದರೆ ಯಾರಿಗೂ ಕೂಡ ಆತ್ಮ ಮಾತಾಡುತ್ತಿರುವುದು ಕೇಳಿಸುವುದಿಲ್ಲ. ಇವೆಲ್ಲವನ್ನೂ ತಿಳಿದ ಮೇಲೆ ಆತ್ಮ ಅಶಾಂತಿಯಿಂದ ದುಃಖಿಸುತ್ತದೆ. ಏಕೆಂದರೆ ತನ್ನ ಮಾತುಗಳನ್ನು ಯಾರೂ ಕೇಳಿಸಿಕೊಳ್ಳುವುದಿಲ್ಲ ಎಂದು ಅಯೋಮಯವಾಗಿರುತ್ತದೆ. ಆ ಸಮಯದಲ್ಲಿ ಆತ್ಮದ ಮಾತುಗಳಾಗಲಿ ಅಥವಾ ಅದು ಮಾಡುವ ಶಬ್ದಗಳಾಗಲಿ ಯಾವ ಮನುಷ್ಯನಿಗೂ ಕೂಡ ಕೇಳಿಸುವುದಿಲ್ಲ. ನಾಲ್ಕು, ಸಂಚಾರ ನಿಂತು ಹೋಗುವುದು. ಆತ್ಮ ಬಹಳ ವರ್ಷಗಳವರೆಗೂ ಶರೀರದಲ್ಲಿ ಇರುವುದರಿಂದ ತನ್ನ ಶರೀರವನ್ನು ನೋಡಿ ಬಹಳ ದುಃಖಿಸುತ್ತದೆ. ತನಗೆ ಪ್ರೀತಿ ಪಾತ್ರರಾದವರ ಜೊತೆ ಮಾತಾಡಲು ಪ್ರಯತ್ನಿಸುತ್ತದೆ. ಆದರೆ ಆತ್ಮಗಳು ಮಾಡುವ ಎಲ್ಲಾ ಪ್ರಯತ್ನಗಳು ಕೂಡ ವಿಫಲವಾಗುತ್ತವೆ. ಐದನೆಯದು, ಆತ್ಮ ತನ್ನ ಶರೀರದೊಳಕ್ಕೆ ಮತ್ತೆ ಪ್ರವೇಶಿಸುವ ಪ್ರಯತ್ನ. ಸ್ನೇಹಿತರೆ, ಆತ್ಮ ಸತ್ತ ವ್ಯಕ್ತಿಯಿಂದ ಬಿಡುಗಡೆಯಾದಾಗ ಮತ್ತೆ ತನ್ನ ಶರೀರದೊಳಕ್ಕೆ ಪ್ರವೇಶಿಸಬೇಕೆಂದು ಪ್ರಯತ್ನಿಸುತ್ತದೆ. ಆದರೆ ಅಷ್ಟೊತ್ತಿಗಾಗಲೇ ಯಮದೂತರು ಆತ್ಮವನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗಲು ಬಂದಿರುತ್ತಾರೆ. ಅವರು ಈ ಆತ್ಮ ಮಾಡುವಂತಹ ಎಲ್ಲಾ ಪ್ರಯತ್ನಗಳನ್ನು ತಡೆಯುತ್ತಾರೆ. ಸ್ವಲ್ಪ ಸಮಯದ ನಂತರ ಆತ್ಮ ಈ ನಿಜವನ್ನು ಸ್ವೀಕರಿಸುತ್ತದೆ. ತಾನು ಹೋಗುವ ಸಮಯ ಬಂದಿದೆ ಎಂದು ವಾಸ್ತವವನ್ನು ಅಂಗೀಕರಿಸುತ್ತದೆ. ಆಗ ಅದು ಏನೂ ಮಾಡುವುದಿಲ್ಲ. ಆರು, ಬಾಧೆ ಪಡುವುದು. ಸ್ನೇಹಿತರೆ, ಆತ್ಮ ಈ ಲೋಕವನ್ನು ಬಿಟ್ಟು ಹೋಗಬೇಕಾದರೆ ಬಹಳ ದುಃಖಿಸುತ್ತದೆ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ತನ್ನ ಕುಟುಂಬ ಸದಸ್ಯರು ರೋಧಿಸುವುದನ್ನು ನೋಡಿ ಆತ್ಮಕ್ಕೆ ಬಹಳ ನೋವಾಗುತ್ತದೆ. ಆ ಸಮಯದಲ್ಲಿ ತನ್ನ ಜೀವನದಲ್ಲಿ ಮಾಡಿದಂತಹ ಒಳ್ಳೆಯ ಕಾರ್ಯಗಳು ಮತ್ತು ಕೆಟ್ಟ ಕಾರ್ಯಗಳೆಲ್ಲವೂ ನೆನಪಿಗೆ ಬರುತ್ತವೆ. ಆದರೆ ಆ ಸಮಯದಲ್ಲಿ ತನ್ನನ್ನು ಕರೆದುಕೊಂಡು ಹೋಗಲು ಬಂದ ಯಮದೂತರು ಕಾಯುತ್ತಿರುತ್ತಾರೆ. ಅವರು ಭಯಂಕರವಾದ ಧ್ವನಿಯಲ್ಲಿ ಇಲ್ಲಿಂದ ಹೋಗಬೇಕಾದ ಸಮಯ ಬಂದಿದೆ ಎಂದು ಹೇಳುತ್ತಾರೆ. ಜೀವಿತ ಕಾಲದಲ್ಲಿ ಆ ವ್ಯಕ್ತಿಯು ತಾನು ಮಾಡಿದಂತಹ ಕಾರ್ಯಗಳನುಸಾರ ಆ ವ್ಯಕ್ತಿಯ ಆತ್ಮವನ್ನು ಯಮದೂತರು ಕರೆದುಕೊಂಡು ಹೋಗುತ್ತಾರೆ. ಏಳು, ಕರ್ಮ ಮತ್ತು ಪುನರ್ಜನ್ಮ. ಆತ್ಮ ಕೊನೆಯವರೆಗೂ ತನ್ನ ಪ್ರಪಂಚವನ್ನು ನೋಡುತ್ತಾ ಎಂತಹ ಲೋಕಕ್ಕೆ ಹೋಗುತ್ತದೆಂದರೆ, ಅಲ್ಲಿ ಸೂರ್ಯನ ಬೆಳಕು ಇರುವುದಿಲ್ಲ, ಚಂದ್ರನ ಬೆಳದಿಂಗಳು ಇರುವುದಿಲ್ಲ. ಆ ಲೋಕದಲ್ಲಿ ಸಂಪೂರ್ಣವಾಗಿ ಕತ್ತಲಾಗಿರುತ್ತದೆ. ಈ ಮಾರ್ಗದಲ್ಲಿ ಆತ್ಮಕ್ಕೆ ಸ್ವಲ್ಪ ಸಮಯ ವಿಶ್ರಾಂತಿ ಲಭಿಸುತ್ತದೆ. ಕೆಲವು ಆತ್ಮಗಳು ತಾವು ಮಾಡಿದಂತಹ ಒಳ್ಳೆಯ ಕಾರ್ಯಗಳಿಗೆ ತಕ್ಷಣವೇ ಜನ್ಮ ಪಡೆಯುತ್ತವೆ. ಇನ್ನೂ ಕೆಲವು ಆತ್ಮಗಳು ದೀರ್ಘಕಾಲದ ವಿರಾಮದ ನಂತರ ಈ ಭೂಮಿಯ ಮೇಲೆ ಮತ್ತೆ ಜನ್ಮ ಪಡೆಯುತ್ತವೆ. ಸ್ನೇಹಿತರೆ, ಇದಿಷ್ಟು ಗರುಡ ಪುರಾಣದ ಪ್ರಕಾರ ಸರಳ ವಿವರಣೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.